ಆಚರಣೆಗಳನ್ನ ಮಾತು ಹೇಳ್ತಾರ. ಏನ್ ಹೇಳ್ತಾರೆ? ಆಚಾರಕ್ಕೆ ಅರಸಾಗು, ನೀತಿಗೆ ಪ್ರಭುವಾಗು. ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯನಾಗ ಜ್ಯೋತಿ ಆಗ ಜಗಕ್ಕೆಲ್ಲ, ಜ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರು. ಜ್ಯೋತಿ ಹಂಗೆ ಈಗಂದ್ರೆ ಆಗ್ರ ಆಗ್ರಂದ್ರೆ ಈಗ ಜಿಗಿಲ. ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ, ಇವತ್ತು ಬಾಳಿ ಭೂಮಿ ಮ್ಯಾಲ ಬದುಕಬೇಕಾಗಿತ್ತಪ್ಪ ಅಂತಂದ್ರ, ಬದುಕಿದ್ರ ಒಂದು ಬೆಂಕಿ ತರ ಬದುಕಬೇಕು. ಹೆಂಗ್ ಬದುಕ್ತೈತಪ್ಪ ಬೆಂಕಿ? ಬೆಂಕಿ ತಾನೇ ಉರಿತೈತಿ, ತಾನೇ ಸುಟ್ಕೊತೈತಿ, ಸುಟ್ಕೊತೈತಿ. ಆಗ ಮತ್ತೊಬ್ಬರಿಗೆ ಬೆಳಕು ಅಂತಕ್ಕಂಥದ ಬೆಂಕಿ ಕೊಡ್ತೈತಿ, ಕೊಡ್ತೈತಿ, ಕೊಡ್ತೈತಿ. ಹೌದಲ್ಲ, ಹಂಗ ನಮ್ಮ ಶರೀರ ನಶಿಸ ಹೋದ್ರು ಕೂಡ ಏನಾಗಬೇಕು? ನಮ್ಮಿಂದ ನಾಲ್ಕು ಮಂದಿಗೆ ಒಳ್ಳೆಯದಾಗಿರಬೇಕು. ನಾಲ್ಕು ಮಂದಿ ಏನೋ ಕೆಟ್ಟ ದಾರಿ ಹಿಡಿದ್ರಂದ್ರೆ ಅವ್ರು ಒಳ್ಳೆ ದಾರಿ ಹಿಡಿದಿರ್ಬೇಕು. ಯಾವತ್ತು ಕೆಟ್ಟ ದಾರಿ ಹಿಡಿದ್ರಪ್ಪ ಅಂದ್ರೆ ಧರ್ಮದ ದಾರಿ ಹಿಡಿಯುವಂತದಾಗಿರಬೇಕು. ಹೌದು, ನಮ್ಮಿಂದ ಏನೇ ಕೆಲಸ ಆಗಿದ್ರು ಕೂಡ ಏನಾಗ್ಬೇಕು? ಏ ಪಾತ ಕೇಳಿದ್ರ ಧರ್ಮಕ್ಕೆ ಹೋಗಿ ಮುಟ್ಟು ಅಂತ ಇರ್ಬೇಕು. ಇವತ್ತು ಏನೇ ಕೆಲಸ ಆದ್ರೂ ಕೂಡ ಏನಾಗ್ಬೇಕು? ಏರ್ಪಾತ್ರೆ ಧರ್ಮದಿಂದ ಆಗುವಂತ ಕೆಲಸಗಳಾಗಿರ್ಬೇಕು. ಚಂದಪ್ಪನ ಆಗಿರ್ಬೇಕಲ್ಲ. ಹೌದಲ್ಲ, ನಾವು ಸರಜೋಡಿ ಆಡುವಂತ ಹುಡುಗಿ ಬಹಳ ಚಂದ ಮಾತಾಡ್ಯಾಳ. ಏನ್ ಮಾತಾಡ್ಯಾಳ? ಹೌದಲ್ಲ, ಕೆಲವನ್ನ ಮಾತನಾಡ ಹೇಳಿ ಇರುತ್ತ. ಅವನ ಮಾತು ಏನ್ ಹೇಳಪ್ಪ ಅಂತಂದ್ರ, ಏ ಪರಮಾತ್ಮನ ಜಡ್ಯಾಗ ಗಂಗಾದೇವಿ ಅದಾಳ ಅಂತ ಹೇಳುದು. ಹೌದಲ್ಲ, ನಿಮಗೆಲ್ಲಾರ್ಗು ಯಾಕಂದ್ರೆ ಅದೇ ಸಮಾಜದವ್ರು ಬಹಳ ಚೆನ್ನಾಗಾರ ಇಲ್ಲಿ ಅದಾರದಲ್ಲ. ಹೌದಲ್ಲ, ಯಾಕಂದ್ರ ಜಗತ್ತಿನೊಳಗ ಭಗೀರಥ ಮಹರ್ಷಿ ಮಾಡಿರ್ತಕ್ಕಂತ ಲೀಲಾ ಪವರ್ ಬಹಳ ದೊಡ್ಡದೈತಿ. ಹೌದೌದು. ಹೌದಲ್ಲ, ಯಾವ ದೇವತೆಗಳಿಗೂ ನೀಗಲಾರ್ದಂತ ಕೆಲಸ ಯಾರು ಯಾರಪ್ಪ ಅಂತ ಕೇಳಿದ್ರೆ ಭಗೀರಥ ಮಹರ್ಷಿ ಮಾಡಿ ಅನ್ನ ಮಪ್ಪ. ಹೌದಲ್ಲ, ಯಾಕಪ್ಪ ಅಂತ ಕೇಳಿದ್ರೆ ನೋಡು ಸಿದ್ದಪ್ಪನ್ನ ಸಗರ ಮಹಾರಾಜ ಅಂತಕ್ಕಂತ ರಾಜ ಇದ್ದ. ಗೊತ್ತಿಲ್ಲ. ಹೌದಲ್ಲ, ಸಗರ ಮಹಾರಾಜನಿಗೆ 60,000 ಮಕ್ಕಳಿದ್ದು. ಗೊತ್ತ? 60,000 ಮಕ್ಕಳಿದ್ದು ಸಗರ ಮಹಾರಾಜನಿಗೆ. 60,000 ಸಗರ ಮಹಾರಾಜ ಅವೆಲ್ಲ ಒಂದು ದಿವಸ ಏನು ಯಾಗಗಳನ್ನ ಮಾಡ್ತಿದ್ದ. ಯಾಗ ಏನ್ ಮಾಡ್ತಿದ್ದ? ಯಾಗಗಳನ್ನ ಮಾಡ್ತಿದ್ದ. ಯಾಗ ಕುದುರೆ ತಗೊಂಡು ಯಾಗ ಮಾಡ್ತಿದ್ದ. ಮಾಡ್ತಿದ್ದ 90 ಯಾಗಗಳನ್ನ ಸಗರ ಮಹಾರಾಜ ಮಾಡಿಬಿಟ್ಟಿದ್ದ. ಹೌದೌದು, ಹೇಗಾದ್ರೆ ಎಲ್ಲ ಮುಗಿದಿತ್ತು. 90 ಯಾಗಗಳನ್ನ ಮಾಡಿದ್ದ. ಏನ ಒಂದೇ ಒಂದು ಯಾಗ ಒಳ್ಳಿತ್ತು ಬಾಕಿ ಸಗರ ಮಹಾರಾಜ ಮಾಡ್ತಿದ್ದಪ್ಪ ಅಂತಂದ್ರ, ಜಗತ್ತಿನ್ಯಾಗ ಅವನಂತ ದೇವರ ಜಗತ್ತಿನ್ಯಾಗ ಯಾರು ಇರ್ತಿರ್ಕಿಲ್ಲ. ಆದ್ರ ಏನ ಒಂದೇ ಒಂದು ಯಾಗ ಮಾಡಿ ಜಗತ್ತಿನ್ಯಾಗ ದೊಡ್ಡ ದೇವರ ಅಕ್ಕಣತ ತಿಳ್ಕೊಂಡ. ಏನ್ ಮಾಡಿದ್ರು? ಏನ್ ದೇವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ, ಸಗರ ಮಹಾರಾಜ ಕೇಳ ಒಂದು ಕುದುರೆ ಇತ್ತು ನೋಡಿ, ಯಾಗ ಮಾಡುವಂತ ಕುದುರೆ. ಯಾಗ ಮಾಡುವಂತ ಕುದುರೆ. ಆ ಕುದುರೆಯನ್ನ ಸಗರ ಮಹಾರಾಜಾಗ ಗೊತ್ತಿಲ್ಲದ ಏನ್ ಮಾಡಿದ್ರು, ಅದನ್ನ ತುರುಗು ಮಾಡ್ಕೊಂಡು ಹೋಗಿ ಪಾತಾಳ ಲೋಕಕ್ಕೆ ಹೋಗಿ ಕಟ್ಟಿಬಿಟ್ಟ. ಹೌದು, ಯಾವ್ದು ಕುದುರೆಯೊಳಗ ಪಾತಾಳ ಲೋಕಕ್ಕ ಕಟ್ಟಿಬಿಟ್ಟ. ಸಗರ ಮಹಾರಾಜನ ಕುದುರೆಯನ್ನ ಏನಾದ್ರು ತುರುಗು ಮಾಡ್ಕೊಂಡು ಹೋಗಿ ಪಾತಾಳ ಲೋಕಕ್ಕೆ ಹೋಗಿ ಕಟ್ಟಿಬಿಟ್ಟ. ಕಟ್ಟದ ಅವಾಗ ಸಗರ ಮಹಾರಾಜಗೆ 60,000 ಮಕ್ಕಳಿದ್ದು ನೋಡು. 60,000 ಮಕ್ಕಳನ್ನ ಅಪ್ಪನ ಕುದುರೆ ಎಲ್ಲಿ ಹೋಗುತ್ತೆ ಹೇಳಿ? ಹುಡುಕ್ಯಾರಕತ್ರ ಹುಡುಕ್ಯಾರ್ಕೋತ ಹೊಂಟು. ಹೌದೌದು, ಹುಡುಕ್ಯಾರ್ಕೋತ ಹೋಗುವಂತ ಸಂದರ್ಭದಾಗ ಅಪ್ಪನ ಕುದುರೆ ಎಲ್ಲೂ ಸಿಗಲಿಲ್ಲ. ಎಲ್ಲೂ ಸಿಗಲಿಲ್ಲ. ಭೂಮಂಡಲ ಎಲ್ಲ ಸುತ್ತಾಕಿ ಬಂದ್ರೆ ಕುದುರೆ ಎಲ್ಲೂ ಸಿಗಲಿಲ್ಲ. ಅವಾಗ ಯಾರ ಪಾತ್ರಗೆ ಸಗರ ಮಹಾರಾಜಗೆ ಮಕ್ಕಳಿದ್ರು ನೋಡು, ಮಕ್ಕಳಿದ್ರು ನೋಡು, 60,000 ಮಕ್ಕಳೆಲ್ಲ ಪಾತಾಳ ಲೋಕಕ್ಕೊಂಡು ಹುಡುಕ್ಯಾರಕ್ಕೆ ಹೋಗ್ತಾರ. ಹೋಗಿ ಹೋಗಿದರು ಪಾತಾಳ ಲೋಕದೊಳಗ ಎಂದ್ರು ಹೋಗಿ ಕುದುರೆ ಎಲ್ಲಿ ಬಿಟ್ಟು ಬಂದಿದ್ದಪ್ಪ ಅಂತಂದ್ರ, ಯಾರು ಎಲ್ಲಿ ಕಟ್ಟಿದ್ರು? ಕಪಿಲ ಮಹರ್ಷಿ ಅಂತಕ್ಕಂಥ ಒಬ್ಬ ಋಷಿ ಘೋರವಾಗಿ ತಪಸ್ಸು ಮಾಡ್ತಿದ್ದ. ಆ ಋಷಿಯಿಂದ ಅವ್ರಿಗೆ ಕುದುರೆ ಕಟ್ಟಿ ಬಂದಿದ್ದ. ಆ ತಪಸ್ಸು ಮಾಡ್ತಿದ್ದ ಅವನು ಎಂದು ಹೋಗಿ ಕುದುರೆ ಕಟ್ಟಿ ಬಂದಿದ್ದ. ಹೌದೌದು. ಅವಾಗ ಸಗರ ಮಹಾರಾಜರ ಮಕ್ಕಳೆಲ್ಲ ಕುದುರೆ ಹುಡುಕ್ಯಾರಿ ಹುಡುಕ್ಯಾರಿ ಬೆಸತ್ತು. ಸಾಕಾಗಿ ಪಾತಾಳ ಲೋಕಕ್ಕೆ ಹೋಗಿ ನೋಡ್ತಾರ. ಏನ್ ಮಾಡ್ಯಾರು? ಅಪ್ಪನ ಕುದುರೆ ಬಂದ ಎಲ್ಲಿ ಕುತ್ತಿತ್ತು? ಋಷಿ ಹಿಂದ ಕಟ್ಟಿದ್ರು. ಋಷಿ ಹಿಂದ ಕುದುರೆ ಕಟ್ಟಿದ್ರು. ಅವಾಗ ಮಕ್ಕಳೆಲ್ಲ ತಿಳ್ಕೊತಾರ ಏನಂತೇಳಿ, ಯೋಗ ಅಪ್ಪನ ಕುದುರೆ ತುಳು ಮಾಡ್ಕೊಂಡ್ ಬಂದವ. ಇವ ಋಷಿ ನಮ್ಮ ಅಪ್ಪ ನೂರು ಯಾಗ ಮಾಡಿದ್ರು ಜಗತ್ತಿನಾಗ ದೇವರ ಕಣತೆ ಜಗತ್ತಿನಾಗ ಹೆಚ್ಚಿನ ದೇವರ ಕಣತೆ ತಿಳ್ಕೊಂಡು ಯುವ ಮಗಲ್ಲ ಮಕ್ಕಳ ಕುದುರೆ ತುಳುಗು ಮಾಡ್ಕೊಂಡಿಲ್ಲ ತಂದು ಕಟ್ಕೊಂಡ ತಿಳ್ಕೊಂಡ ತಂದು ಕಟ್ಕೊಂಡ ಅಂತ ತಪ್ಪಾಗಿ ತಿಳ್ಕೊಂಡ ಸಗರ ಮಹಾರಾಜನ ಮಕ್ಕಳೆಲ್ಲ. ಅವಾಗ ಏನಾಗಿದ್ದಪ್ಪ ಅಂತಂದ್ರ, ಹೇಗತಿ ಆ ತಪಸ್ಸು ಮಾಡುವಂತ ಋಷಿ ತಪಸ್ಸು ಭಂಗ ಮಾಡ್ಬೇಕಂತ ಹೇಳಿ ಏನ್ ಮಾಡಿದ ಅವನ ತಪಸ್ಸವನ್ನ ಭಂಗ ಮಾಡಕತ್ತರು. ಹೌದೌದು. ಅವಾಗ ಘೋರವಾಗಿ ತಪಸ್ಸು ಮಾಡ್ತಾರೆ ಕಪಿಲ ಮಹರ್ಷಿ ಋಷಿ. ಅವಾಗ ಕಣ್ಣ ತೆರೆದ ನೋಡ್ತಾನ, ಕಣ್ಣು ತೆರೆದ ಬಿಟ್ಟಿಸ್ ನೋಡಿದ 60,000 ಮಕ್ಕಳ ಒಳಗೆ 60 ಮಂದಿ ಎಲ್ಲ ಸುಟ್ಟು ಬೂದಿಯಾಗಿ ಬಿದ್ದು ಬಿಟ್ರು. ಅಲ್ಲೇ ಮಾರಾಹ ಋಷಿ ಇದ್ರ ಆಶ್ರಮದೊಳಗ ಪಾತಾಳ ಲೋಕದೊಳಗೆ ಸುಟ್ಟು ಬೂದಿ ಭಸ್ಮಾಗಿ ಬಿಟ್ರು. ಹೌದೌದು. ಸಗರ ಮಹಾರಾಜನ ಮಗ ಯಾರಪ್ಪ ಅಂತ ಕೇಳಿದ್ರೆ ಔಷಮಂತ. ಔಷಮಂತ. ಔಷಮಂತನ ಮಗ ಯಾರಪ್ಪ ಅಂತ ಕೇಳಿದ್ರೆ ದಶರಥ ಮಹಾರಾಜ. ದಶರಥನ ಮಗ ಯಾರಪ್ಪ ಅಂತ ಕೇಳಿದ್ರೆ ಭಗೀರಥ ಮಹರ್ಷಿ. ಹೌದೌದು. ಅವರ ವಂಶ ಹಿಂಗ್ ಬೆಳ್ಕೊತ ಬಂದಿತ್ತು. ಬದಲ್ಲ ಅವಾಗ ದಶರಥ ಮಹಾರಾಜ ಏನಪ್ಪ ಅಂತ ಕೇಳಿದ್ರೆ ಪಾತಾಳ ಲೋಕದೊಳಗೆ ಹೋಗಿ ಹೋಗಿ ಕಪಿಲ ಮಹರ್ಷನ ಕೇಳ್ತಾನ. ಏನಪ್ಪ ಯಪ್ಪ ಇಲ್ಲೆಲ್ಲ ಸುಟ್ಟು ನಮ್ಮ ಅಪ್ಪನ ಕುದುರೆ ಇಲ್ಲೇ ಕಟ್ಟೈತಿ ಕಟ್ಟೈತಿ. ನಮ್ಮ ಅಣ್ಣತಮ್ಮರ ಹೋದವರು ಬಾಯಿ ಬಂದಿಲ್ಲ ಎಲ್ಲಿ ಹೋಗ್ಯಾರು ಅಂತ ಕೇಳಿದವ. ಅವಾಗ ಹೇಳ್ತಾನ ಕಪಿಲ ಮಹರ್ಷಿ ಋಷಿ ಏನಪ್ಪ ಅಂತ ಕೇಳಿದ್ರ, ನಿಮ್ಮ ಅಪ್ಪನ ಕುದುರೆ ನಿಮ್ಮ ಅಜ್ಜನ ಕುದುರೆ ನಾ ತುಳು ಮಾಡ್ಕೊಂಡು ಬಂದಿಲ್ಲ. ಬಂದಿಲ್ಲ ಬಂದಿಲ್ಲ. ನಿಮ್ಮ ಅಜ್ಜನ ಕುದುರೆ ತುಳು ಮಾಡ್ಕೊಂಡು ಬಂದ ಎಂದ
ಬಂದಿಲ್ಲ. ನಾನೇ ಚುರುಗ್ ಮಾಡ್ಕೊಂಡು ಬಂದ್ರೆ ನಿಮ್ಮ ಆಚ ಮುತ್ತಾಜರು ನನ್ನ ತಪ್ಪ ಕೆಲ್ಸಕ್ ಬಂದಾರ. ನನ್ನ ತಪಸ್ಸ ಕೆಲ್ಸಕ್ ಬಂದಾಗ ನನ್ನ ಕಣ್ಣಿನ ದೃಷ್ಟಿದಿಂದ ಹೊಗೆ ಹೋಗಿ ಹೇರಗತಿ ಬೆಂಕಿದಿಂದ ಏನಪ್ಪ ಸುಟ್ಟ ಬೂದಿ ಆಗ್ಯಾರ ಅಂತ ಹೇಳುದು. ಅವಾಗ ದಶರಥ ಮಹಾರಾಜ ಕೇಳ್ತಾನ, ಹೇಳ್ತ ನಮ್ಮ ಆಚ ಮುತ್ತಾಜರಿಗೆ ಮುಕ್ತ ಸಿಗ್ಬೇಕಾಗಿತ್ತು ಅಂದ್ರೆ ಅಪ್ಪ ನಾ ಏನ್ ಮಾಡ್ಬೇಕು ಅಂತ ಕೇಳ್ದ. ಕೇಳಿದಾಗ ಅವಾಗ ಹೇಳ್ತಾನ, ಆಕಾಶದೊಳಗ ಗಂಗಾದೇವಿ ಅದಾಳ, ಆ ಗಂಗಾದೇವಿನ ತಂದ ಧರಣಿ ಮ್ಯಾಲೆ ಬಿಡ್ಬೇಕ ಅಂದಾಗ ನೀನ್ ಆಚ ಮುತ್ತಾಜರಿಗೆ ಮುಕ್ತಿ ಸಿಗ್ತೈತಿ ಅಂತ ಹೇಳ. ಅವಾಗ ದಶರಥ ಮಹಾರಾಜ ಎಷ್ಟ ವರ್ಷ ತಪಸ್ಸು ಮಾಡಿದ, ತಪಸ್ಸು ಮಾಡಿದ್ರು ಗಂಗಾದೇವಿ ಯಾಕೆ ಕಣ್ಲಿಲ್ಲ. ಅವಾಗ ದಶರಥ ಮಹಾರಾಜಿಗೆ ಯಾರಪ್ಪ ಅಂತ ಕೇಳಿದ್ರ ಭಗೀರಥ ಮಹರ್ಷಿ ಹುಟ್ಟಿ ಬಂದಿದ್ದ. ಭಗೀರಥ ಮಹರ್ಷಿ ಭೂಮಿಯ ಮ್ಯಾಲ ಒಂದ್ ನೂರ ಒಂದು ವರ್ಷ ತಪಸ್ಸು ಮಾಡಿ, ಭೂಮಿ ಮ್ಯಾಲ ಗಂಗಾದೇವಿ ಒಂದ್ ನೂರ ಒಂದು ವರ್ಷ ತಪಸ್ಸು ಮಾಡಿ ಏನಪ್ಪ ಅಂತ ಗಂಗಾದೇವಿನ ಅವನ ತಪಸ್ಸಿಗೆ ಮೆಚ್ಚ ಆಕಾಶದಿಂದ ಗಂಗಾದೇವಿ ಬರ್ಲಾಕ ಶುದ್ಧ ಆಗಿ ನಿಂತಳು. ಶುದ್ಧ ಆಗ ಆದ್ರೆ ಶುದ್ಧ ಆಗಿ ಬರ್ಲಾಕ ನಿಂತಳು. ಕರೆ ಕರೆ ಹಾಕಿತ್ತೇಕು ಅಂತ ಹೇಳುತ್ತ. ಹೌದಲ್ಲ, ಆಕೆ ಬರ್ತಾರ ಹೇಳುತ್ತ ನಾ ನೇರವಾಗಿ ಆಕಾಶದಿಂದ ಭೂಮಿಗೆ ಬಂದಪ್ಪ ಅಂತಂದ್ರ ನನ್ನ ರಭಸಕ್ಕ ಬ್ರಹ್ಮಾಂಡ ಪಚ್ಚಬಹುದು ಹೋಗ್ಬಿಡ್ತತಿ, ಎಲ್ಲ ಹರಕೊಂಡು ಹೋಗ್ತತಿ. ನನ್ನ ತಡಿಲಾಕ ಒಬ್ಬರ ನಡುವೆ ಹಾದಿಯಾಗಿ ನಿಲ್ಸಬೇಕು ಅಂದ್ರೆ ನಿಮ್ಮ. ಅವಾಗ ನಮ್ಮಪ್ಪ ಹೇಳ್ತಾನ, ಭಗೀರಥ ಮಹರ್ಷಿ ಮಾತ ನೀ ತಾಯಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ಹೋಗ್ಬೇಡ. ಹೌದಲ್ಲ, ನೀವ್ ಅಟ್ಟ ವಿಚಾರ ಮಾಡಬೇಡ, ಒಟ್ಟ ಗಂಗಾ ತಾಯಿ ನೀ ಬರೋದು ಒಂದೇ ಮಾಡು. ನೀನ ತಡಿಲಾಕ ಅಲ್ಲಪ್ಪ ನಮ್ಮಪ್ಪ ನಿಂದ್ರಿಸ್ತಲ್ಲ, ನಮ್ಮಪ್ಪ ನಿಂದ್ರಿಸ್ತಾನಂದ ಭಗೀರಥ ಮಹರ್ಷಿ ಶಿವನ ಧ್ಯಾನವನ್ನು ಮಾಡಿ ಶಿವನಿಗೆ ಒಂದು ಮಾತು ಹೇಳ್ತಾನ. ಇರುತ್ತ ಯಪ್ಪ ಆಚ ಮುತ್ತಾಜರಿಗೆ ಮುಕ್ತಿ ಸಿಗ್ಬೇಕಾಗೈತಿ, ಗಂಗಾದೇವಿ ಧರಣಿಗೆ ಬರ್ಬೇಕಾಗೈತಿ. ಹೆಂಗಾರ ಮಾಡಿ ಆಕೆ ರಭಸಕ ತಡಿಲಾರ್ದಾಗ ನಿನ್ನ ಜಡಿಯಾಗಿತ್ತು ಆಕಿನ ಅಂತ ಹೇಳಿದ. ಹೌದೌದು. ಅವಾಗ ಗಂಗಾದೇವಿ ಏನಪ್ಪ ಅಂತ ಕೇಳಿದ, ಗಂಗಾದೇವಿಗೆ ನಾಲ್ಕು ಜರಿ ಅದಾವ. ನಾಲ್ಕು ಜರಿ ಅದಾವ ನಿಮ್ಮ ಅವಾಗ ಜರಿ ನಾಲ್ಕು ಅದಾವ ಮತ್ತ. ಹೌದಲ್ಲ, ಆ ನಾಲ್ಕು ಜರಿ ನಿನ್ ಗೊತ್ತಿತ್ತು, ಹೆಸರು ಹೇಳಿಲ್ಲ ಅಂದ್ರೆ ನನ್ನ ಕೇಳ ಮತ್ತ. ಹೌದು. ಹೌದಲ್ಲ, ಅವಾಗ ನಾಲ್ಕು ಜರಿ ಏನಪ್ಪ ಅಂತ ಕೇಳಿದ್ರಪ್ಪ ಪರಮಾತ್ಮನ ಜಡಿಯಾಗ ಗಂಗಾದೇವಿ ಹಿಡ್ಕೊಂಡ್ ನಿಂತ. ಆದ್ರೂ ಕೂಡ ಏನಪ್ಪ ಅಂತ ಕೇಳಿದ್ರೆ ಒಂದೊಂದು ಜರಿ ಒಂದೊಂದು ಜರಿ ತೆಳಗಿ ಬಿಡ್ಲಾಕತ್ತ. ಭಯ ಯಾರು? ಪರಮಾತ್ಮ. ಪರಮಾತ್ಮ ಬಿಡ್ಲಾಕತ್ತ. ಅವಾಗ ಗಂಗಾದೇವಿ ಒಂದೊಂದು ಜರಿನಿಂದ ತೆಳಗ ಬಂದು ಬಂದು ಆಚ ಮುತ್ತಾಜರಿ ಏನು ಭೂಮಿನಿಂದ ಬಿದ್ದರು ನೋಡು. ಅವಾಗ ಏನಪ್ಪ ಅಂತ ಕೇಳಿದ ಗಂಗಾದೇವಿದಿಂದ ಏನಾಗತ್ತೆ, ಆಚ ಮುತ್ತಾಜರ ಪಿಂಡಾಂಡಗಳೆಲ್ಲ ನೀರಿನಾಗ ಹರ್ಕೊಂಡು ಹೋಗಿ ಹೋಗ್ಯಾವ. ಆಚ ಮುತ್ತಾಜರಿಗೆ ಮುಕ್ತಿ ಅನ್ನತಕ್ಕಂಥದ್ದ ಸಿಕ್ಕ ಬಿಟ್ಟಿತ್ತು. ಹೌದ, ಈಗ ಈಗಾಗಲೇ ಯಾರು ತಿಳ್ಕೊಂಡ್ರು ಅವ್ರನ್ನ ಇದ್ರ ದಯಾಲ ಸುಟ್ರ ಈಗ ನೀರಾಗಿ ಬಿಡ್ತಾರ. ಭೂಮಿಯನ್ನ ನೀರಾಗಿ ಬಿಡ್ಬೇಕು. ಏನಪ್ಪ ಅಂತ ಕೇಳಿದ್ರ ಗಂಗಾದೇವಿಗೆ ಅಂತ ಚಾಜವನ್ನ ಕೊಟ್ಟವ್ರು ಯಾರಪ್ಪ ಅಂತ ಕೇಳಿದ್ರ ಯಾರು ಕೊಟ್ಟವ, ನಮ್ಮಪ್ಪ ಭಗೀರಥ ಮಹರ್ಷಿ. ಹೌದು. ಅವಾಗ ಏನಪ್ಪ ಅಂತ ಕೇಳ ನಿಮ್ಮವ್ರು ಗಂಗವನ ಮಾತು ಹೇಳ್ಯಾರ. ನಾನು ಧರ್ಮಿಗೆ ಬನ್ನಿ ಬರ್ಲಿ, ಆದ್ರ ಧರ್ಮಿಗೆ ಬನ್ನಿ ಕೆಟ್ಟವರಾತು ದುಷ್ಟರಾತು ಎಲ್ಲಾರು ಬಂದ ನನ್ನ ನದಿ ಒಳಗೆ ನೀರಿನಾಗ ಜಳಕ ಮಾಡ್ತಾರ ಮಾಡ್ತಾರ. ಅವ್ರ ಪಾಪ ಎಲ್ಲ ನನಗೆ ಹತ್ಕೊತೈತಿ. ಹೌದು. ನನ್ನ ಪಾಪ ಎಲ್ಲ ನಾ ಎಲ್ಲಿ ಕಳ್ಕೊಳ್ಳಿ ಅಯ್ಯಪ್ಪ ಭಗವಂತ ಅಂತ ನಿಮ್ಮವ್ ನಮ್ಮ ಅಪ್ಪನ ಕೇಳಿಲ್ಲ. ನಿನಗೊಂದು ಮಾತು ಕೇಳ್ತಾನ. ಹೇಳ್ಕೊಳ್ಳದೆ ಎಲ್ಲಾರ್ಗೂ ಮಲ್ಲಿಗೆ ಮುರ್ಚಟ್ಟಿ ಆತು ಅರಿ ಹೊಲಸದು ಅಂದ್ರ ಹೋಗಿ ನೀರಿನ ಕಳ್ಕೊತಾರ. ನೀರ ಮಲ್ಲಿಗೆ ಮುರ್ಚಟ್ಟಿ ಆತಂದ್ರ ನೀರ್ ಎಲ್ಲಿ ತಳ್ಕೊತೈತಿ? ನನಗೆ ಬರ್ಲಿಲ್ಲ ಅಂದ್ರ ವಾಯ ನನ್ನ ಕೇಳ ಮಾವನ ಕೇಳ ನಿಮ್ಮ ಹೆಂಪಲ್ಲಿ ಹೋಗಿ ತಳ್ಕೊತಲ್ಲ ಅಂತ ನಾ ಪುರಾಣ ಕೊಟ್ಟು ಹೇಳ್ತಾನ. ಹೌದಲ್ಲ, ಯಾಕಂತ ಕೇಳಿದ್ರ ನಮ್ಮಪ್ಪ ಭಗೀರಥ ಮಹರ್ಷಿ ಮಾಡಿರ್ತಕ್ಕಂಥ ಲೀಲಾ ಪೌಡ ಜಗತ್ತಿನ ಬಾಳ ದೊಡ್ಡ ಚಿತ್ತಪ್ಪನ. ಹೌದಲ್ಲ, ಈಗ ಒಂದು ಮಾತಾಡ್ತಾನೆ ನಿನಗ ಹೇಳ ಪರಮಾತ್ಮನ ಜಡಿಯಾಗ ಒಟ್ಟ ಗಂಗಾದೇವಿ ಇಲ್ಲ ಮತ್ತ ಇಲ್ಲ. ಹೌದಲ್ಲ, ಆಯ್ಕೆ ಬಂದ ತಳಗ ಪೂರ್ತಿ ಗಂಗಾದೇವಿ ಏನು ಜಡಿಯಾಗಿಂದ ಇರೋ ತಳಗ ಬಂದಾಳ ಬಂದಾಳ. ಇನ್ನೊಂದು ಮಾತು ಕೇಳ್ತಾನೆ ನಿನ್ನ ಹೇಳ್ಕೊಳ್ಳು. ಏ ನೀರಂದ್ರೆ ಹೆಣ್ಣ ಕೆನ್ನಾತ ನೀರ ಕೆಳಕತ್ತಿ ಒಪ್ಪತ್ತನ್ನ ಮಾತ. ಹೌದಲ್ಲ, ಭೂಮಿ ಮೇಲೆ ನೋಡು ಹಳ್ಳತ್ತಿ ಪಳ್ಳತ್ತಿ ನದಿ ಎತ್ತಿ. ಹೌದು, ಇವತ್ತು ಜಗತ್ತಿನಾಗ ಎಲ್ಲ ಹರಿಯಾಕತ್ತಾವ ಹರಿಯತ್ತಾವ. ಯಾರಿಗಾರ ಒಂದು ನೀರು ಹೊಲಕ್ಕೆ ನೀರು ಹಾಸಬೇಕಾಗಿತ್ತಂದ್ರ ಏನ್ ಮಾಡ್ತಾರು? ಹೇಳ್ತಾರು ಒಂದು ಬೋರ್ ತೆಗಸ್ತಾರ, ತೆಗಸ್ತಾರಲ್ಲ ಒಂದು ಬಾವಿ ತೆಗಸ್ತಾರ. ನೀರ್ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರ ತಳದಾಗಿಂದ ನೀರು ಬರ್ತೈತಿ, ಬಡಗಿಂದ ಬರ್ತೈತಿ, ನೀರ್ ಪಾತಾಳ ಲೋಕದಿಂದ ನೀರ್ ಬರ್ತೈತಿ. ಹೌದಲ್ಲ, ನಿಮ್ಮ ಪಾತಾಳ ಲೋಕಕ್ಕೆ ಯಾಕೆ ಹೋಗಿರು? ಯಾಕೆ ಹೋಗಿರು? ಯಾರಪ್ಪ ಅಂತ ಕೇಳಿದ್ರ ಭಗೀರಥ ಮಹರ್ಷಿ ಆಚ ಮುತ್ತಾಜರಿಗೆ ಮುಕ್ತಿ ಕೊಡೋ ಸಂಬಂಧ ಪಾತಾಳ ಹೋಗ್ಯ. ಯಾಕಂದ್ರ ಆಚ ಮುತ್ತಾಜರ ಸತ್ಯದ ಪಾತಾಳ ಲೋಕದಾಗ ಮತ್ತ. ಹೌದೌದು, ಆದ್ ನೆನಪಿಗಿರ್ಲಿ ಭೂಲೋಕದಾಗ ಅಲ್ಲ. ಆಚ ಮುತ್ತಾಜರ ಸತ್ಯದ ಪಾತಾಳ ಲೋಕದಾಗ ನಿಮ್ಮವ ವಾಸದ ಪಾತಾಳ ಲೋಕಕ್ಕನ. ಹೌದು, ಈಗ ಸದ್ಯಕ್ಕ ಬೋರ ಬಾವಿ ತೆಗೆಸರ ತಳಗಿರ್ತಕ್ಕಂತ ಪಾತಾಳ ಲೋಕದಾಗಿರ್ತಕ್ಕಂಥ ಗಂಗಾದೇವಿ ಮ್ಯಾಲ್ ಬರ್ತಾರ. ಮತ್ತ ಬದಲಾಕ್ಯನ
ಪಟ್ಟಕ್ಕ ಏನೋ ಮಾತು ಮಗಲು ಒಂದು ಮಾತು ಹೇಳಕ್ಕೆ ನಾವೇತ ನಿನಗೆ ಸೂತ್ರ ಅರ್ಧ ಮೀಸೆ ಬೋಸ್ಕೋತಾನ ಅನ್ಕೊಳ್ಳಿ ಏನ್ ನಿನಗೆ ಮೀಸರ ಎಂತ ಹೋದಾವು ಅವ್ರು ದೋಸ ಬೋಸ್ತಾರತ್ತ ಅರ್ಧ ಏನ ಮೀಸೆ ಬೋಸ್ತಾರತ್ತ ಅವ್ರು ಹೆಂಗ ಅದಕ್ಕೆ ಅಂತಕಪ್ಪ ಅಂಗಡಿ ಯಾವಾಗ ಇಟ್ವಿ ಹಂಗಲ್ಲ ಏನಂದ್ರ ಏನ್ ನಿನ ಮೀಸೆ ಬೋಸ್ತು ನಾವ ಅರ್ಧ ಬೋಸ್ತು ನೀ ಬಾಳ ಏನೋ ಏನೋ ಏನೇನು ಇರ್ತಾವ ಅಂತ ಹೇಳವ್ರ ನೋಡು ನಿನಕಿ ಅಪ್ಪನಾಗ ಮಾತಾಡಕ್ ನನಗೂ ಪಾತ್ರ ಬರ್ತೈತಿ ಬರ್ತೈತಿಲ್ಲ ಆದ್ರ ಜನ ಯಾವ್ದಕ್ಕ ಹೌದಂತೈತಿ ಜನ ರೊಕ್ಕ ಕೊಟ್ಟು ನಮ್ಗೆ ಯಾಕೆ ಕರ್ಸಾರ ಮನ್ ತಿಳಿಯಾಕ ಜ್ಞಾನ ಇರ್ಲಿ ನನಗ ಬರೀ ಬಾಯಿ ಬಂದಾಗ ಮಾತಾಡಂಗಿಲ್ಲ ಸಿಕ್ಕಂಗ ಉದ್ರಂಗಿಲ್ಲ ಇಲ್ಲ ಇಲ್ಲ ನೀನು ಕುಬ ಇತ್ತು ನೀನ ಆಯ್ತು ನೀನ ಮಾತಾಡ ನೀನೆ ಅದಿದ್ರ ನೀನು ಮಾತಾಡ ಪಕ್ಕ ಕರ್ಕೊಂಡ್ ಬಂದಿ ಮತ್ತೆ ಮಾತಾಡಕ್ಕ ನೀನ ಆಯ್ತು ಮಾತಾಡಕ್ಕೆ ಇಲ್ಲ ನೋಡ್ತೀನಿ ನನ್ನೇ ಪವರ್ ಇರ್ತೈತಿ ಹೇಳಿ ಗೊತ್ತಾಕತ್ತ ಇಲ್ಲಿ ನೀನು ಗೊತ್ತಾಕಿತ್ತು ನನಗ ನೀ ಎಲ್ಲ ನಾನು ನೋಡಕ್ ಬಂದಿ ಕೇಳಿ ನಿನ್ಗ ಮಾತಾಡ್ತಾನ ಕೇಳ ಇರುತ್ತ ಹತ್ತ ಆಕಳಿಗೆ ಒಂದು ಹೋರ್ ಸಮ ಅಂತ ಹೌದಾ ಏನ ಹತ್ತ ಆಕಳಿಗೆ ಒಂದು ಹೋರ್ ಸಮ ನಾ ಅಂದ್ರ ಒಂದು ಹೋರ್ ಇದ್ದಂಗ ನೀವು ಹತ್ತು ಆಕಳ ಇದ್ದಂಗ ಹತ್ತು ಆಕಳೆಲ್ಲ ಮೆಂಟೇನ್ ಮಾಡುವ ಶಕ್ತಿ ಬರೀ ಒಂದು ಹೋರಿಗೆ ಅಂತ ಐತಿ ಯಾವಾಗ ಬೇಕಾದ್ರೆ ಬರ್ರಿ ಯಾವಾಗ ಬೇಕಾದ್ರೆ ಹೋರಿ ಮೂರ್ ತಾಸು ಹತ್ತಿರ ಬರ್ರಿ ಯಾವಾಗ ಬೇಕಾದ್ರೆ ಬರ್ರಿ ಹತ್ತು ಆಕಳಲ್ಲಿ ನಿಮಿಸು ಪವರ್ ಬರೀ ಒಂದು ಹೋರಿಗೆ ಐತಿ ಆಯ್ತಾಯ್ತು ಅದವ ಹತ್ತು ಹೋರಿ ಕೊಡಿ ಒಂದು ಆಕಳ ತಕ್ಕ ಹರ್ದ ಹನ್ನೊಂದಕ್ಕೆ ನೋಡ ಅವಾಗ ಹೋಗುತ್ತ ಅವ್ರ ಮನೆಗೆ ಹೋಗ್ತಾರೆ ಅವ್ರಿಗೆ ಅಂದದ ಅವ್ರಿಗೂ ತಿಳಿತೈತಿ ಅದು ಗೊತ್ತಾಕತ್ತೈತಿ ಗೊತ್ತಾಕತ್ತ ಅವ್ರಿಗೂ ಹೌದಿಲ್ಲ ಆಕತ್ತ ಎಲ್ಲ ನಿನಗೆ ನೀವ ಮಾತಾಡ್ತಾನ ಕೇಳ ಇರುತ್ತ ಒಬ್ಬ ಗಂಡ ಮಗ ಹತ್ತು ಹೆಣ್ಣಾರು ಅಂತ ಕೆಪಾಸಿಟಿ ಒಬ್ಬ ಗಂಡ ಮಗನಿಗೆ ಐತಿ ಆಯ್ತಾಯ್ತು ಅದ ಹತ್ತ ಗಂಡ ಮಕ್ಕಳ ಆರು ಕೆಪಾಸಿಟಿ ನಿನಗೈತನ ಹತ್ತು ಮಂದಿನ ಒಬ್ಬನ ಆಳಕ್ಕಾಗುತ್ತೀನ ಹತ್ತು ಮಂದಿನ ಯಾವಾಗ ಆಗ್ತಿದ್ದೀನ ಒಬ್ಬಗ ಸುತ್ತಾಕೊಂಡು ಸುತ್ತಾಳ ಒಂದು ಮಾತು ಹೇಳಕ್ಕೆ ನೋಡ ಮನೆ ಏ ಇದು ಕೇಳಲಿ ಇರುತ್ತ ಒಂದು ಮಾತು ಹೇಳ್ತಾಳ ಇರುತ್ತ ಏ ನಿಮ್ಮ ಹೋರಿ ನಿಮ್ಮ ಎತ್ತ ಯಾರ ಸಾಲ ಗಳ ಹೊರಗೆ ಬತ್ತಂದ್ರ ಪೂಸು ಪೂಸು ತೇಳುತ್ತ ಐತಿ ಬಾಳ ಜಾಲಿಗೆ ತೆಗಿತೈತಪ್ಪ ನಮ್ಮಕ್ಕೆ ಹಂಗಾದ್ರ ಯಾರ ಸಾಲ ನಮ್ಮ ಎತ್ತ ಗಳ ಹೊಡಿತ ಹೊಡಿತ ಅದು ತೇಕಾಕೈತ ನಮ್ಮ ತೇಕಾತ ಹೇಳಿ ನಿಮ್ಮದು ಬಂದ ಲೇಖಲ ಹೊಡಿತಾನೆ ಎಮ್ಮೆ ಏನ್ ಹೊಡಿತ ಅಲ್ಲ ಅಲ್ಲಿ ಎಮ್ಮೆ ಅವರ ಹೆಂಡ್ರಿ ಏನ ಹಲಾರಿ ಆ ಎಮ್ಮೆ ಬಂದ ನೇಗಲ ಹೊಡಿತಾನ ಹೊಡಿತಾರ ನೇಗಲ ಈಗೆಲ್ಲ ಹೊಲ ಒತ್ತೋದು ಒಂದ್ ಬಸವಣ್ಣನೆ ಹೊಲ ಬಿತ್ತೋದು ಒಂದ್ ಬಸವಣ್ಣನೆ ಬಸವಣ್ಣನ ಅವ್ರು ಹೇಳ್ಯಾರ ಅವ್ರ ಸಾಮಾರ್ಥ ಪೂಜೆ ಮಾಡೋದು ಬಸವಣ್ಣನ ಅವ್ರ ಮಾತು ಹೇಳ ಕೇಳಿಸಿದಪ್ಪನ ಅಲ್ಲ ಸಾಮಾರ್ಥ ಪೂಜೆ ಮಾಡ್ತಾರ ಅಂತ ಕೇಳ ಅವ್ರು ಏನ್ ಏನ ಮುಂದೆ ಕೇಳೋದು ಏನ್ ಕೇಳ ಏನ್ ಹೇಳಪ್ಪ ಅಂತ ಕೇಳಿದ್ರ ಏನ್ ಇವತ್ತ ನಮ್ ಕನ್ನಡ ಕೊಪ್ಪನ ಯಾವ್ ಹೇಳ್ತಾನ ಅವ್ರು ಹೆಂಗ್ ನಮ್ಮ ಹೇಳ್ತಾನ ಕನ್ನಡ ಕೊಪ್ಪನಾಗ ಎಮ್ಮೆ ಹುಡ್ತಾ ಇರ್ತಾವ ಎಮ್ಮೆ ಯಾರು ಹೆಣ್ಣು ಎಮ್ಮೆ ಯಾರ ಹುಡಿಯಾರು ಅದಕ್ಕೆ ಯಾಕೆ ಹುಡುದ್ರೆ ಕಪ್ಪಿ ಇಲ್ಲ ಹೇಳ್ತಿಲ್ಲ ಯಾಕೆ ಹುಡ್ತಾರ ಅಂದ್ರ ಅವ ಬೆರಿ ಬಂದಿರ ಅದಕ್ಕೆ ಹುಡ್ತಾರ ಏನಪ್ಪ ಸಾಕಿನ ಕಾಸ ನಿನ್ನ ಹೌದಲ್ಲ ಯಾಕಂದ್ರೆ ಕೇಳಿಸಪ್ಪನ ಇಲ್ಲಿ ಯಾಕ್ರಪ್ಪ ಒಂದು ಕೆಲವೊಂದು ಮಾತು ಹೇಳಕ್ಕೆ ಏನಪ್ಪ ನಮ್ ಎಮ್ಮೆ ಹೆಣ್ತತಿ ನಿಮ್ ಹೋರಿ ಹೆಣ್ತೈತೇನ ನೋಡು ಒಂದು ಎಮ್ಮೆ ಹೆಣ್ಬೇಕಾಗಿತ್ತಂದ್ರ ಕ್ವಾಣ ಇದ್ದಾಗ ಹಿಡ್ತೋ ಏನ್ ಹಂಗ ಹಿಡ್ತೋ ಬೇಕಲ್ಲ ಕ್ವಾಣ ನಮ್ಮ ಅರವೈನ್ ತೊಕ್ಕಪ್ಪ ಮಾವನ ಅಂತದ ಆ ಕ್ವಾಣ ಅವ್ನಿಗೆ 500 ರೂಪಾಯಿ ತಗೋತಾನ ಒಂದು ಕ್ವಾಣಿಗೆ ಹೌದಲ್ಲ ಒಂದು ಕ್ವಾಣಿಗೆಲ್ಲ ಮಗಳ ಇದಕ್ಕೆ ಒಂದೇ ಒಪ್ಪಕ್ಕೆ ಹೆಣ್ಮಗಳಿಗೆ ಹಾಲು ಎದೆಯಾಗ ಹಾಲು ಬರಬೇಕಾಗಿತ್ತಪ್ಪ ಅಂತಂದ್ರ ಬರಬೇಕಾಗಿತ್ತಂದ್ರ ಏನ ಒಬ್ಬ ಗಂಡ ಮಗ ಹೋಗಿ ಹೆಣ್ಮಗನ ಸ್ಪರ್ಶ ಮಾಡಿದಾಗ ಒಪ್ಪಕ್ಕೆ ಹೆಣ್ಮಗಳಿಗೆ ಹಾಲು ಬರ್ತಾವ ಏನ್ ತಾಣ ಬರ್ತಾವ ಏನ್ ಗಂಡ ಮಗ ಒಟ್ಟ ಹೋಗಲಾರ್ದ ನಿನಗೆ ಹಾಲು ಬರ್ತಾವ ಹೇಳ ನನಗೆ ಅಪ್ಪ ಮುಟ್ಟಿಲ್ಲ ಹಾಲು ಬರ್ತಾವ ಹೆಂಡ ಕುರಿ ಹಾಕೊಂಡು ತಗರ್ಬೇಕತ್ತ ಇದು ಕೇಳ ಯಾಕೆ ಕೇಳ ಪುರಾಣ ಹೇಳ್ತೈತಿ ಹಂಗ ಪಾರ್ವತ ದೇವಿ ಎದಿ ಒಳಗೆ ಹಾಲು ಬರ್ಬೇಕಾಗಿತ್ತಂದ್ರ ಪರಮಾತ್ಮ ಹೋಗಿ ಯಾವಾಗ ಪಾರ್ವತ ದೇವಿನ ಸ್ಪರ್ಶ ಮಾಡಿ ನಾನು ನೋಡ ಯಾವಾಗ ಮುಟ್ಟ ನೋಡ ಯಾವಾಗ ನಮ್ಮ ಅಪ್ಪ ಹೋಗಿ ನಿಮ್ಮ ಅವನ ಮುಟ್ಟ ನೋಡ ಅವಾಗ ಅವಾಗ ನಿನ್ನ ಮಲಿಗೆ ಹಾಲು ಬಂದವ ಅಲ್ಲಿ ತನಕ ನಿನಗೆ ಬಂದಿಲ್ಲ ಬಂದಿದ್ದಂದ್ರ ಹೇಳ ಕೂಡಿದ ಸಮದಾಗ ಬರ್ತಾವ ಬರ್ತಾವ ಒಂದು ಎಕ್ಕಿ ಗಿಡ ಐತಿಪ್ಪ ಈಗ ಎಕ್ಕಿ ಗಿಡಕ್ಕೆ ಹಂಗ ಹಾಲು ಬೀಳೋದ್ರ ಬೀಳ್ತಾವನ ನಮ್ಮ ಹತ್ರ ಕಿಡಿಗೇಡ ಹುಡುಗ ಹೋಗಿ ಎಲ್ಲಿ ಎಲ್ಲಿಯಾರ ಮುರಿಬೇಕು ಹೂವಾರ ಮುರಿಬೇಕು ಅದ ಕನ್ನಡ ಒಗಿಬೇಕ ಅದಾಗ ಬಿಡ್ತಾವ ಅವಾಗ ನೀವು ಎಕ್ಕಿ ಗಿಡಕ್ಕೆ ಹಾಲು ಬರ್ತಾವ ಹಂಗ ಹಾಲು ಬೀಳೋದಿಲ್ಲ ಹಂಗೆ ಕೊಡಾಕಿಲ್ಲ ಅದು ಹೌದಿಲ್ಲ ಏನ್ ಸುದ್ದಪ್ಪನ ಯಾಕದ ಕೇಂದ್ರ ಹುಡುಗಿ ನೋಡ ಮಾತು ಹೇಳ ನೀ ಗೋಮಾತೆ ಒಳಗ 33 ಕೋಟಿ ದೇವಾನು ದೇವತೆಗಳು ಅದಾರ ಅದಾರ ನಿಮ್ಮ ಅಪ್ಪ ಅವರು ತಂದ ದೊಡ್ಡಂದಾರ ನಮ್ಮ ಒಳಗ ತಲಕ್ಕೆ ಹೊಕ್ಕಂದಾರತ್ತ ನೋಡಪ್ಪ ಚಲೋ ಸುದ್ದಿ ನಿಮ್ಮ ಗೋಮಾತೆಯನ್ನು ಹುಟ್ಟಿಸಿದವ್ರು ಯಾರ ಯಾರವ ಗೋಮಾತೆ ಒಳಗ 33 ಕೋಟಿ ದೇವಾನು ದೇವತೆಗಳನ್ನು ಬಿಟ್ಟವ್ರು ಯಾರ ಮನೇಲಿ ಹೇಳ ನನಗ ಅದ್ರ ಹೌದಿಲ್ಲ ಮೂರು ಮಾಡಿಲ್ಲ ಯಾಕಂದ್ರ ಹೋಗಿತ್ತಪ್ಪ ಅಂತಂದ್ರೆ ಬೇಕಾದಂತ ಪತ್ತಾರ ಬಂದು ಬೇಕಾದಂತ ಬಂಗಾರದ ಬೆಳೆದ
ಇರ್ಲಿ ಸಿದ್ದಪ್ಪನ, ಯಾಕಂದ್ರೆ ಕೇಳೋ ಸರ್ಜೋಡಿ ಆಡುವಂತ ಕಲಾವಿದ್ರಿಗೆ ಹೇಳ್ಯಾರ ಹೇಳಲ್ಲ ಏನಪ್ಪಾ ಅಂತಂದ್ರ ಹೆಚ್ಚಾಗಿ ಹೋಗಾವಿ ಅಂದ್ರೆ ನನ್ನ ಕುಬೇ ಇತ್ತಂದ್ರೆ ಮಾತಾಡೋದಕ್ಕೆ ಹೇಳ್ಯಾರ ಬೀಜ ಬಗ್ಗೆ ಮಾತಾಡ್ಯಾರ ಅದಕ್ಕೆ ಹೇಳ ಹೇಳಿ ಏನ ಬೀಜ ಅಂದ್ರೆ ಗಂಡ ಬೀಜ ಅಂದ್ರೆ ಗಂಡ ಬೀಜ ಅಂದ್ರೆ ಬ್ರಹ್ಮ ಹಾಕೊಡ್ತಾನೆ ಪುರಾಣ ಬೀಜ ಅಂದ್ರೆ ಹೆಣ್ಣನ್ವಾಗಿ ಯಾವ ಪುರಾಣ ಬರೋದು ತಪ್ಕೊಂಡ್ ತೋರಿಸ್ಬೇಕು ಆ ಬೀಜ ಅಂದ್ರೆ ಹೆಣ್ಣು ಅಂತ ಕೊಡ್ಬೇಕು ಬೀಜ ಅಂದ್ರೆ ಸರಸ್ವತಿಯರ ಲಕ್ಷ್ಮಿಯರ ಕರೆಯವರ ಕಾಟವರ ಕರಿ ಕೊಡಬಾರಿ ಏಕವರ ಅಂತ ಕೊಡ್ಬೇಕು ಏಕವರ ಅಂತ ಕೊಡ್ಬೇಕು ಹೌದಾ ಹೌದಲ್ಲ ಅಂದ್ರೆ ಯಾಕಂದ್ರೆ ಈಗ ಒಂದು ಮೆಣಸಿನಕಾಯಿ ಇರ್ತೈತಿ ಮ್ಯಾಲೆ ಕೆಂಪ ಸ್ವಚ್ಛ ಬೇಕಾದ ಚಂದ ಇರ್ತೈತಿ ನೋಡಕ್ ಬಾಳ ಗುಲಾಬಿ ಗಿಟ್ಟ ಕಾಣ್ತೈತಿ ಆದ್ರೆ ಕಾರ ಹತ್ತದಲ್ಲ ಅದೇ ಕಾರ ಹತ್ತೈತಿ ಒಳಗೆ ಏನು ಬೀಜ ಇರ್ತಾವ ಅಟ್ಟ ಕಾರ ಹತ್ತು ಕಾರ ಹತ್ತದಲ್ಲ ನಾನ ಬೇರೆ ಮ್ಯಾಲೆ ಸ್ವಚ್ಛ ತಗಣಿ ನಿಮ್ದೇನೈತಿ ಉಪ್ಪು ತಗಣಿ ಇನ್ನೊಂದು ಮಾತು ಹೇಳಕ್ಕೆ ನೀನು ಇಟ್ಕೊಳಕ್ಕೆ ಜಾಗ ಕೊಟ್ಟವ್ರು ನಾವು ಅಂದಾಳಕ್ಕೆ ಹೌದಿಲ್ಲ ಜೀವಾತ್ಮ ಇಟ್ಕೊಳಕ್ ಆ ಶರೀರ ಕೊಟ್ಟವ್ರು ನಾವು ಅಂದಳ ಹೌದಿಲ್ಲ ನಿನಗೊಂದು ಮಾತು ಹೇಳ್ತಾನೆ ಕೇಳ ಹೇಳ್ತ ಆತ್ಮ ಎನ್ನು ಪರಮಾತ್ಮನ ಹೊತ್ತು ಎಲ್ಲ ಸಾವಿಲ್ಲ ಅದು ನೀರಿನಾಗ ಇಟ್ಟರೆ ಕರಗಂಗಿಲ್ಲ ಗಾಳಾಗಿಟ್ಟರೆ ಹಾರೋದಿಲ್ಲ ಬೆಂಕಾಗಿಟ್ಟರೆ ಸುಡಂಗಿಲ್ಲ ಬೆಂಕಾಗಿಟ್ಟರೆ ಸುಡುವುದಿಲ್ಲ ಅದು ನನ್ನ ಆತ್ಮ ಪರಮಾತ್ಮ ನಿನ್ನ ಶರೀರ ಮೂರ್ಗಂಟ ಕಟ್ಟಿಗೆ ಅಂದ್ರೆ ಮೂರು ಬಳ ತಗ್ಗಿಗೆ ಶರೀರದಲ್ಲಿರ್ತಕ್ಕಂಥ ಜೀವಾತ್ಮ ಹಾರು ಹೋತಂದ್ರೆ ಮೂರು ನಿಮಿಷ ಅಲ್ಲ ಮೂರು ತಾಸು ಇಟ್ಕೊಳಂಗಿಲ್ಲ ನಿನ್ನ ಇಟ್ಕೊಳಂಗಿಲ್ಲ ಇಟ್ಕೊಳಂಗಿಲ್ಲ ನಿನ್ನ ಸ್ವಂತ ಪೂಜೆ ಮಾಡಿ ಹೋಗಿರ್ತಾರೆ ಹೌದಿಲ್ಲ ಯಾವ್ದು ಜಗತ್ತಿನಾಗ ಶಾಶ್ವತ ಐತಿ ಅದೆಲ್ಲ ಕಂಡೈತಿ ಯಾವ್ದು ಸತ್ತು ಹೋಗೈತಿ ಅದೆಲ್ಲ ಹೆಣ್ಣೈತಿ ಇಟ್ಟು ತಿಳ್ಕೊಂಡ್ರೆ ಗೊತ್ತಾಗೈತಿ ಹೆಮ್ಮಗಂಡ ಯಾವ್ದು ಅಂತೇಳಿ ಹೌದಾ ಯಾವ್ದು ಸಾಧ್ಯತೆ ಅದ್ ಹೆಣ್ಣೈತಿ ಯಾವ್ದು ಜೀವಂತ ಇರ್ತೈತಿ ಅದ ಗಂಡೈತಿ ಹತ್ತು ಸಲ ಹೇಳ್ದೆ ಪುರಾಣ ಹಿಂಗ ಬರ್ತೈತಿ ನೀ ಸಾಯಿ ಅಂತಕ್ಕೆ ನಿಂದ ಆಟ ನಡೆಯಂಗಿಲ್ಲ ನಾ ಅಜರಾಮರವಾಗಿರುವಂತವ ನೀ ಹತ್ತು ರೂಪಾಯಿ ಕಚಿಲಿ ತಗಣಿ ಕಚಿಲಿ ತಗಣಿ ಸತ್ ಹೋಗ ಅರ್ಮಾಯ ಊರಿಗೆ ಹೋಗಿ ಪ್ಯಾಂಟಿಗೆ ಹೋಗಿ ಗೋಕಾಕ ಪ್ಯಾಂಟಿಗೆ ಹೋಗಿ ಆ ಕೈಚಲದಾಗ ಏನ್ ಹಾಕ್ಬೇಕು ಮೂಲಂಗಿ ಗಾತ್ರಿ ಸೌತಿಕಾಯಿ ಓದ್ತಾರು ಓದ್ತಾರು ಹಾಕೊಂಡು ಕೈ ಹಡ್ಕೊಂಬಂದ್ರೆ ಕಚಲಕ್ಕೂ ಸೌಜ್ಯ ಬರ್ತೈತಿ ನೀ ಕಚ್ಚಿಲ್ದಂಗ ನೀ ಕಾಲೇ ಕಚ್ಚಿಲ್ದಂಗ ಹೌದಲ್ಲ ಅದನ್ನೆಲ್ಲ ಹಾಕದ ಹಾಕ ಬರ್ತಿ ಕಿಸೆ ಇಟ್ಕೊಂಡ್ಬಂದ್ರೆ ಸೌಜ್ಯ ಬರ್ತಾರೆ ಕಚಲಿಗೆ ನಿನ್ನ ಕಿಮ್ಮತ್ತ ಇರೋದಲ್ಲ ಅದ್ರ ಕಿಸೆ ತಲೆ ಕಿಮ್ಮತ್ ತಪ್ತಿ ಹೌದಲ್ಲ ಎಲ್ಲ ಶತಪ್ಪನ ಅದಕ್ಕೆ ಯಾಕಂದ್ರೆ ನಮ್ಮ ತಾಯಿ ಬೆಳೆದವ್ರ ಬಾಚನ ಕುಡಿಯಾರ ನೀವೇನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಹೋಗ್ಬೇಡ್ರಿ ಯಾಕಂದ್ರೆ ಪುರಾಣ ಗೆದ್ದಿರ್ತಕ್ಕಂಥ ವಿಷಯನ ಹೇಳಬೇಕಾಗ್ತದ ಅದ್ರ ಮಾತಾಡ್ಬೇಕಾಗ್ತದ ಹೊರಗೆ ತರಬೇಕಾಗ್ತದ ಅಷ್ಟೇ ಅದ ಇನ್ನೊಂದು ನಮ್ಮ ಪ್ರಶ್ನೆ ಕೇಳ್ಯಾರು ಏನ್ ಕೇಳ್ಯಾರು ಕಲ್ಲ ಮಣ್ಣ ಹಾಕಲಾರ್ದೆ ಒಂದು ಮನೆ ಕಟ್ಟ್ಯಾರ ಒಂದು ಮನೆ ಕಟ್ಟ್ಯಾರ ಒಂದು ಮನೆ ಯಾವ್ದಂತ ಕೇಳ್ಯಾರ ಹೌದಲ್ಲ ನಮಗೆ ತಿಳಿದ ಮಟ್ಟಿಗೆ ಆಧ್ಯಾತ್ಮಕ ಬಂದಪ್ಪಾ ಅಂತಂದ್ರ ಈ ಶರೀರ ಸೃಷ್ಟಿ ಆಗ್ಬೇಕಾದ್ರೆ ಕಲ್ಲು ಇಲ್ಲ ಮಣ್ಣು ಇಲ್ಲ ಶರೀರ ಸೃಷ್ಟಿ ಆಗೈತಿ ಆಗೈತಿ ಇದು ಒಂದು ಮಾತ ಗುಪ್ಪಿ ಗೂಡು ಕಟ್ಟಬೇಕಾದ್ರ ಅಲ್ಲಿ ಕಲ್ಲು ತಗೊಂಡಿಲ್ಲ ಮಣ್ಣು ತಗೊಂಡಿಲ್ಲ ಏನಪ್ಪಾ ಅಂತ ಕೇಳಿದ್ರೆ ಗುಪ್ಪಿ ಗೂಡು ಕಟ್ಟೈತಿ ಗುಪ್ಪಿ ಗೂಡಿ ಕಟ್ಟ ಒಂದು ಮನೆ ಕಟ್ಟು ಮಣಿ ಮಾಡ್ಕೊಂಡು ಅದೇ ಗುಡಿ ಆಗಿ ಮಾಡ್ಕೊಂಡೈತಿ ಇದು ಒಂದು ಯಾವ ಕರೆ ಅಂತಾರೆ ಅಂದ್ರಿ ಅಂದ್ರೆ ಅಲ್ಪ ಅಂತಂದ್ರೆ ಕಾಕ ನಿನಗ 50 ರೂಪಾಯಿ ಕೊಡ್ತಾನ ನನ್ನ ಅಲ್ಲಂದ್ರೆ ನಿಂದ ಯಾವ್ದು ನೀ ಹೇಳು ನನಗೆ ಬರಂಗಿಲ್ಲ ಮತ್ತ ಹೇಳಪ್ಪ ಹೊಳಿತೈತಿ ಅಂತ ನೋಡ ಏ ಬಾಗಿಲ ಏನೈತಿ ಅದಕ್ಕ ಗುಡಿಗೆ ಅಲ್ಲ ಆ ಗುಡಿಗೆ ಬಾಗಿಲ ಬೇಕಾದ್ರೆ ಮಗಳ ತಚ್ಚ ಹಿಂಗ್ ಗುಂಡಕ್ಕೆ ಇರ್ತೈತಿ ಗುಡಿಗೆ ಬಾಗಿಲ ಇರ್ತೈತಿ ಆ ಗುಡಿಗೆ ಬಾಗಿಲ ಇರ್ಬೇಕು ಬೇಡ ಹಿಂಗ್ಯಾಕ್ ಮಾಡ್ತಾವ ಕುದುರ್ಕೊಂಡು ಬೇಡ ಹೌದಲ್ಲ ಯಾಕಂದ್ರ ಗುಬ್ಬಿ ಗೂಡು ಕಟ್ಟಬೇಕಾದ್ರೆ ಕಲ್ಲು ತಗೊಂಡಿಲ್ಲ ಮಣ್ಣು ತಗೊಂಡಿಲ್ಲ ತಗೊಂಡಿಲ್ಲ ಗುಬ್ಬಿ ಏನ್ ಮಾಡಿದ್ರು ಪಾತ್ರ ಒಂದು ಗೂಡು ಕಟ್ಟಿ ಅದನ್ನೇ ಬಂದ ಏನ್ ಮಾಡ್ಕೊಂಡೈತಿ ಮಣ್ಣಿನ ಮಾಡ್ಕೊಂಡೈತಿ ಒಂದು ಗುಡಿನ ಮಾಡ್ಕೊಂಡೈತಿ ಗುಡಿನ ಮಾಡ್ಕೊಂಡೈತಿ ಏನ ನಮ್ಮ ಉತ್ತರ ಐತಿ ನೋಡ್ಕಾಕ ನೀ ಕರೆ ಅಂದ್ರೆ ಕರೆಯನ್ನು ಅಲ್ಪ ಅಂತಂದ್ರ ನಮ್ದೇನು ಅಭ್ಯಂತರ ಇಲ್ಲ ನೀ ತಚ್ಚ ಅಂತ ಕರೆ ನನಗ ಅದ್ ಕರೆಯನ್ನು ಸುಳ್ಳದ ತಚ್ಚಲ್ಲ ಗುಬ್ಬಿ ಕೂಡ ಏ ನೀ ಅನ್ಬೇಡ ಅದಕ್ಕೆ ಮತ್ತಿಟ್ಟು ಬಂದ ಕಾಕ ಅದಕ್ಕಾಗಿ ಎಲ್ಲಿ ಎರಡೇ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಮತ್ತೆ ಸರ್ಜೋಡಿ ಆದಂತ ಹುಡುಗಿ ಚಲಿಸ್ಕೊಂಡು ಹೆಂಗ 53 ಕೋಟಿ ದೇವಾನಂದ ದೇವಸ್ಥಾನ ಹೆಂಗ ಬಂದ್ರ ಹೆಂಗ ಬಂದ್ರ ಆ ಗೋಮಾತೆ ಒಳಗೆ ಹೆಂಗ ಹೊಕ್ಕರ ಹತ್ರ ಅದನ್ನ ಯಾರ ಹಾಕಿ ಚಾರ್ಜ್ ಕೊಟ್ರ ಹತ್ರ ಯಾಕೆ ಗೋಮಾತೆ ಹಾಕ ಹೋಗಿ ವಾಸು ಸತ್ಯ ಮಾಡ್ರೆ ಯಾಕೆ ಮನೆ ಒಳಗೆ ಹೋಗ್ಬೇಕ ಯಾಕೆ ಮನೆ ಒಳಗೆ ಹೋಗ್ಬೇಕು ಯಾಕೆ ಸಗನ ಹಾಕ್ಬೇಕು ಯಾಕೆ ಹುಚ್ಚಿ ಹೋಗ್ಬೇಕ ಸಗನ ಹಾಕತ್ತ ಹೇಳಿದವ್ರ ಯಾರು ಹುಚ್ಚಿ ಹೋಯತ್ತ ಹೇಳಿದವ್ರ ಯಾರ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಹಂಗ ಅಲ್ಲ ಹೇಳುದಂದ್ರ ಹುಚ್ಚುವುದಂಗ ಹರಕು ತಗೋದಿಲ್ಲ ಹಂಗ ಆಡೋ ಆಡಿ ಹೌದಲ್ಲ ಹಂಗಲ್ಲ ಅಡ್ಕೆ ಅಂದ್ರ ಮೊದಲು ತಪ್ಪಾಯ ಗಚ್ಚಿರ್ಬೇಕ ಹೌದಲ್ಲ ಯಾಕ ನಿನಗ ನೀಗ್ಲಿಲ್ಲ ನಿನಗ್ ತಿಳ್ಲ ಅಂದ್ರೆ ಇನ್ನ ಮಾತಾಡ ಕರ್ಕೊಂಡ್ ಬಂದಿದ್ದಕ್ಕ ಕಾಡ್ಯಾಗ ಕರ್ಕೊಂಡ್ ಬಂದಿರ್ಬೇಕು ಗುರುಗಾನ್ ಕೇಳ್ತಿರ್ಕೊಂಡಿ ಹೌದಲ್ಲ ಅದಕ್ಕೆ ಹಾಡಿ ಹೆಂಗ ಕೇಳು ಹೆಂಗಪ್ಪ